ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕ. ರಾಜ್ಯವಾರು ಅತ್ಯಂತ ವಿಸ್ತೃತವಾದಂತಹ ಸರ್ವೆ ರಿಪೋರ್ಟ್ ಒಂದು ಈಗ ಸಂಚಲನ ಸೃಷ್ಟಿ ಮಾಡಿರೋದು. ಮೋದಿ ವರ್ಸಸ್ ರಾಹುಲ್ ಗಾಂಧಿ, ಯಾವ ರಾಜ್ಯದಲ್ಲಿ ಯಾರ ಪರ ಎಷ್ಟು ಓಟ್ ಹಾಕಿದ್ದಾರೆ ಕರ್ನಾಟಕ ಸೇರಿದಂತೆ. ರಾಹುಲ್ ಕೈ ಮೇಲಾಗಿರೋದು ಎಲ್ಲೆಲ್ಲಿ, ನರೇಂದ್ರ ಮೋದಿ ಪರವಾಗಿ ಹೆಚ್ಚು ಮತಗಳು ಬಿದ್ದಿರೋದು ಯಾವ್ಯಾವ ರಾಜ್ಯದಲ್ಲಿ, ಸೊ ಈ ಮೂಲಕ ಬಿಜೆಪಿ ಗೆಲ್ಲುವ ಒಲವಿದೆ, ಕಾಂಗ್ರೆಸ್ ಗೆಲ್ಲುವ ಒಲವಿದೆ ಅನ್ನೋದು ಕ್ಲಿಯರ್ ರಿಪೋರ್ಟ್ ಸಿಗ್ತಾ ಇದೆ. ಅದನ್ನು ಶೇಕಡಾವಾರು ಅಂಕಿಅಂಶ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀರಿ. ಸಿ ಎಸ್ ವೀಕ್ಷಕರೇ, ಈಗಾಗಲೇ ABPC ವೋಟರ್ ಸರ್ವೆ ಸದ್ದು ಮಾಡಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗಿಂತ BJP ಹೆಚ್ಚು ಸೀಟ್ಸ್ ಬರುತ್ತೆ ಅನ್ನುವ ನಂಬರ್ ನೋಡಿದ್ದೀವಿ. ಬೇರೆ ಬೇರೆ ರಾಜ್ಯಗಳ ರಿಪೋರ್ಟನ್ನು ನಾವು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಈ ಸರ್ವೆ ಏನು ಹೇಳಿದೆ ಅಂತ. ಈ ಸರ್ವೆಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ರಾಜ್ಯವಾರು ಮೋದಿ ವರ್ಸಸ್ ರಾಹುಲ್ ಗಾಂಧಿ, ಯಾರು ಪ್ರಧಾನಿ ಆಗಬೇಕು, ಯಾರು ನಿಮ್ಮ ಆಯ್ಕೆ ಅನ್ನುವಂಥ ಸರ್ವೆಯನ್ನು ಮಾಡಿದಾಗ ಏನು ಉತ್ತರ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ 65% ಮಂದಿ ಮೋದಿ ಪ್ರಧಾನಿಯಾಗಬೇಕು ಅಂತ ಹೇಳಿದ್ದಾರೆ. ಸೊ ಕರ್ನಾಟಕದ ಜನರ ಆಯ್ಕೆ 65% ಮೋದಿ ಮತ್ತು 26% ರಾಹುಲ್ ಗಾಂಧಿ ಅನ್ನುವಂಥ ಅಂಕಿಅಂಶ ಹೊರಬಿದ್ದಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಹಾಗಾದರೆ ಅದನ್ನು ಕೂಡ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಧ್ಯಪ್ರದೇಶದಲ್ಲಿ 66% ಮೋದಿ ರಾಹುಲ್ ಗಾಂಧಿಯವರಿಗೆ, 28%. ರಾಜಸ್ಥಾನದಲ್ಲಿ 65% ಮೋದಿ ರಾಹುಲ್ ಗಾಂಧಿಗೆ, 32%. ಬಿಹಾರದಲ್ಲಿ 66% ಮೋದಿ ರಾಹುಲ್ ಗಾಂಧಿಯವರಿಗೆ, 26%. ಮಹಾರಾಷ್ಟ್ರದಲ್ಲಿ ಮೋದಿ 55%, ರಾಹುಲ್ ಗಾಂಧಿಗೆ 30%. ಪಶ್ಚಿಮ ಬಂಗಾಳದಲ್ಲಿ ಮೋದಿ 60%, ರಾಹುಲ್ ಗಾಂಧಿಗೆ 35%. ಉತ್ತರ ಪ್ರದೇಶದಲ್ಲಿ ಮೋದಿ 60%, ರಾಹುಲ್ ಗಾಂಧಿಗೆ 30%. ತೆಲಂಗಾಣದಲ್ಲಿ ಮೋದಿಗೆ 50%, ರಾಹುಲ್ ಗಾಂಧಿಗೆ 40% ಮತ ಹಾಕಿದ್ದಾರೆ. ಇನ್ನು ಪಂಜಾಬ್ನಲ್ಲಿ ಮಾತ್ರ ಇಂಟ್ರೆಸ್ಟಿಂಗ್ ಇದೆ, ಬೇರೆ ರೀತಿ ಇದೆ. ಇಲ್ಲಿ ರಾಹುಲ್ ಗಾಂಧಿಯವ್ರಿಗೆ 36%, ಮೋದಿ ಅವ್ರಿಗೆ 35%. ಸೊ ಪಂಜಾಬ್ ಜನರ ಆಯ್ಕೆ ರಾಹುಲ್ ಗಾಂಧಿ ಆಗಿದ್ದಾರೆ. ಮೋದಿ ಅವ್ರಿಗಿಂತ ಹೆಚ್ಚು ಮತಗಳು ರಾಹುಲ್ ಗಾಂಧಿ ಅವ್ರಿಗೆ ಬಿದ್ದಿರೋದು. ಇನ್ನು ರಾಹುಲ್ ಗಾಂಧಿ ಖರ್ಗೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ, ಅವರ ಜವಾಬ್ದಾರಿಯನ್ನು ಎಷ್ಟು ಸಮರ್ಪಕವಾಗಿ ನಿಭಾಯಿಸಿದ್ದಾರೆ, ಜನರನ್ನು ರೀಚ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಪ್ರೇಟ್ ಸರ್ವೆ ಆಗಿದೆ ABPC ವೋಟರ್, ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 39% ವೋಟರ್ಸು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವ್ರ ಬಗ್ಗೆ. 26% ವೆರಿ ಸ್ಯಾಟಿಸ್ಫೈಡ್ ಅಂತ ಹೇಳಿರೋದು, ಮತ್ತು 21% ಲೆಸ್ ಸ್ಯಾಟಿಸ್ಫೈಡ್ ಅಂತ ಕೊಟ್ಟಿರೋದು. ಇನ್ನು AICC ಅಧ್ಯಕ್ಷರಾಗಿ ಖರ್ಗೆಯವರ ಕೆಲಸ, ಅವರು ಪಕ್ಷಕ್ಕಾಗಿ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಡೆದಿರುವಂಥ ಸರ್ವೆಯಲ್ಲೂ ಕೂಡ ಪ್ಲಸ್ ಮೈನಸ್ 2 ನೋಡ್ತಾ ಇದ್ದೀವಿ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನೇ ಕಾಣಿಸ್ತಾ ಇದೆ ನಮಗೆ. ಆ ನಂಬರ್ಸನ್ನು ನೀವು ನೋಡ್ತಾ ಇದ್ದೀರಿ. ಇಂಡಿಯಾ ಬ್ಲಾಕ್ ಬಗ್ಗೆ, ಇಂಡಿ ಕೂಟದ ಬಗ್ಗೆ ಕೂಡ ಪ್ರಶ್ನೆ ಕೇಳಲಾಗಿದ್ದು. ಈ ಕೂಟದ ಒಗ್ಗಟ್ಟಿನದ್ದೇ ಸಮಸ್ಯೆ, ಇದು ಹೇಗೆ ಸಸ್ಟೇನ್ ಆಗುತ್ತೆ ಅನ್ನೋದ್ರ ಬಗ್ಗೆ 50% ಜನ ಸರ್ವೆಯಲ್ಲಿ ಅರ್ಧಕ್ಕರ್ಧ ಇಲ್ಲಿ ಕೂಟ ಉಳಿಯೋದೇ ಡೌಟ್ ಅಂತ ಹೇಳಿತ್ತು. ಉಳಿದ 50%ಅಲ್ಲಿ ಹೆಚ್ಚಿನ ಪ್ರಮಾಣದವರು ಗೊತ್ತಿಲ್ಲ, ಏನಾಗುತ್ತೆ ಕಥೆ ಅನ್ನೋದು ಗೊತ್ತಿಲ್ಲ ಅನ್ನುವ ಆನ್ಸರ್ನ ಕೊಟ್ಟಿದ್ದಾರೆ. ಸೊ ಓವರಾಲ್ ದೇಶವ್ಯಾಪಿ ರಾಜ್ಯವಾರು ತಳಮಟ್ಟದಿಂದ ಬಿಗ್ ಸ್ಯಾಂಪಲ್ ಸೈಜ್ನೊಂದಿಗೆ ಮಾಡಿರುವಂಥ ಈ ವಿಸ್ತೃತ ಸರ್ವೆ BJPಗೆ ಭರ್ಜರಿ ಬಹುಮತದ ಸುಳಿವನ್ನು ಕೊಟ್ಟಿದ್ದು. INDI ಕೂಟ ಒಗ್ಗಟ್ಟಿನಿಂದ ಇರೋದ್ರ ಬಗ್ಗೆನೇ ನಂಬಿಕೆಯನ್ನು ವ್ಯಕ್ತಪಡಿಸ್ತಿಲ್ಲ ಜನ. ರಾಹುಲ್ ಗಾಂಧಿ ಖರ್ಗೆ ಇಬ್ಬರ ನಾಯಕತ್ವವನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಪ್ಪಿಕೊಂಡಿರೋದು ಕಂಡು ಬರ್ತಿಲ್ಲ ಅನ್ನುವಂಥ ರಿಪೋರ್ಟನ್ನು ಇಡ್ತಾ ಇರೋದು. BJPಗೆ ಬಹುದೊಡ್ಡ ಬಲವನ್ನು ಕೊಡ್ತಾ ಇದೆ ABPC ವೋಟರ್. ಸೊ ಈ ಲೆಕ್ಕಾಚಾರ ಬದಲಿಸುವಲ್ಲಿ INDI ಕೂಟ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಯಶಸ್ವಿ ಆಗ್ತಾರಾ ಕಾದು ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.